ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲ್ನ ಸಿಂಕ್ನಲ್ಲಿ ಹಾಕಿ ನೋಡಿ. ಇದರಿಂದ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸ ತುಂಬಾ ಈಸಿ ಆಗುತ್ತೆ. ಅದು ಹೇಗೆ ಅನ್ನೋ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನಾವು ಮನೇಲಿ ಯೂಸ್ ಮಾಡುವಂಥ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು, ಅದರಲ್ಲಿರೋ ಅಂಥ ಮುಚ್ಚಳ ತುಂಬಾ ಲೂಸ್ ಆಗಿದ್ದಾಗ ಆ ಮುಚ್ಚಳನ ನಾವು ನಿಮಿಷದಲ್ಲೇ ಟೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮನೇಲಿರುವಂಥ ಈ ಒಂದು ವಸ್ತು ಸಾಕು. ಅದೇನು ಅನ್ನೋ ನೋಡೋಣ. ಇದಕ್ಕಾಗಿ ನಾನು ಮನೇಲಿರೋ ಅಂಥ ಸೆಲೋ ಟೇಪ್ನ ತೊಗೊಂಡಿನಿ. ನೋಡಿ, ತೊಗೊಂಡಿರೋಂಥ ಟೇಪನ್ನು ನಾವು ಬಾಕ್ಸ್ನಲ್ಲಿ ಈ ಜಾಗದಲ್ಲಿ ನಾವು ಸುತ್ತಕೋಬೇಕಾಗುತ್ತೆ. ನೋಡಿ, ಟೇಪನ್ನು ಬಾಕ್ಸ್ ಸುತ್ತ ಈ ಥರ ಒಂದು ಸುತ್ತು ಅಥವಾ ಎರಡು ಸುತ್ತು ಸುತ್ತಕೊಂಡು ತೊಗೊಳ್ಳೋಣ. ಅಂದರೆ ನಾವು ಮುಚ್ಚಳ ಹಾಕಿದಾಗ ಟೈಟಾಗಿ ಕುತ್ಕೋಬೇಕು, ಅಲ್ಲಿ ತನಕ ಇದನ್ನು ಸುತ್ತಿ ತೊಗೊಳ್ಳೋಣ. ನೋಡಿ, ಈ ಥರ ಸೆಲೋ ಟೇಪ್ನ ಎಷ್ಟು ಬೇಕೋ ಅಷ್ಟು ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಮುಚ್ಚಳನ ಹಾಕಿ ತೋರಿಸ್ತಾ ಇದೀನಿ. ತುಂಬಾ ಟೈಟಾಗಿ ಫಿಕ್ಸ್ ಆಗಿದೆ. ನೀವೇನಾದರೂ ಬಾಕ್ಸ್ ಮುಚ್ಚಳನ ಲೂಸ್ ಆಯಿತು ಅಂತ ಯೂಸ್ ಮಾಡದೆ ಹಾಗೆ ಇಟ್ಟಿದ್ರೆ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವು ತುಂಬಾ ವೈರಲ್ ಆಗಿರುವಂಥ ಪೂರಿ ಟಿಪ್ಸ್ನ ನೋಡೋಣ. ಈ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ಪೂರಿನ ನಾವು ತಿರುಗಿಸ್ಬೇಕಾಗಿಲ್ಲ, ತಾನಾಗಿ ಅದೇ ತಿರುಕೊಳ್ಳುತ್ತೆ. ನೋಡಿ, ಈ ಪೂರಿನ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ನಾರ್ಮಲ್ ಆಗಿ ಪೂರಿ ಚಪಾತಿಗೆ ಹೇಗೆ ಹಿಟ್ಟನ್ನು ಕಲಿಸ್ಕೋತೀವೋ ಅದೇ ರೀತಿಲೇ ಕಲಿಸ್ಕೋಬೇಕು. ಕಲಿಸ್ಕೊಂಡಿರುವಂಥ ಹಿಟ್ಟನ್ನ ಈ ರೀತಿ ಚಪಾತಿ ಮಣೆ ಮೇಲೆ ಇಟ್ಕೊಂಡು ನೋಡಿ, ಈ ಶೇಪಲ್ಲಿ ನಾವು ಒತ್ಕೋಬೇಕಾಗುತ್ತೆ. ಅಂದರೆ ನಾವು ಪೂರಿನ ಮಾಡ್ಕೋಬೇಕಾದಾಗ ರೌಂಡ್ ಶೇಪಲ್ಲಿ ಒತ್ಕೋತೀವಲ್ವಾ, ಆ ರೀತಿ ಒತ್ಕೊಳ್ಳದೆ ಈ ಥರ ನಾವು ಈ ಥರ ಓವಲ್ ಶೇಪಲ್ಲಿ ಒತ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳದೆ ಸ್ವಲ್ಪ ತಿಕ್ಕಾಗಿರೋ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಇದನ್ನು ಹಾಕೋಣ. ನೋಡಿ, ನಾನು ಇದನ್ನು ಎಣ್ಣೆಲಿ ಹಾಕಾದ್ಮೇಲೆ ತೋರಿಸ್ತಾ ಇದೀನಿ. ಎಣ್ಣೆಲಿ ಹಾಕಿ ಸ್ವಲ್ಪಕ್ಕೆ ಚೆನ್ನಾಗಿ ಉಬ್ಬಿ ತಾನಾಗದೇ ತಿರುಕೊಳ್ಳುತ್ತೆ. ನೋಡಿ, ಇದನ್ನು ತಿರುಗಿಸೋದಕ್ಕೆ ಅಂತ ನಾನು ಯಾವುದೇ ರೀತಿ ಸೌಟ್ ಯೂಸ್ ಮಾಡಿಲ್ಲ. ಒಂದ್ಸಲ ಇದು ತಿರುಗಿದ ಮೇಲೇ ನಾನು ಸೌಟ್ನ ಯೂಸ್ ಮಾಡಿಕೊಂಡು ಪೂರಿನ ಎತ್ಕೋತಾ ಇದೀನಿ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಮರೀದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹಲವಾರು ಟ್ರಿಕ್ಸ್ಗಳನ್ನ ನೋಡಿದ್ದೀರಾ. ಈ ಟಿಪ್ಸ್ನ ಕೂಡ ನೀವು ತಿಳಿದಿಟ್ಕೊಳ್ಳೋದ್ರಿಂದ ಕೆ ಜಿಗಟ್ಟಲೆ ಬೆಳ್ಳುಳ್ಳಿ ಇದ್ರೂ ನಾವು ನಿಮಿಷದಲ್ಲೇ ಬಿಡಿಸ್ಕೋಬೋದು. ಅದು ಹೇಗೆ ಅನ್ನೋ ನೋಡೋಣ. ತುಂಬಾ ಈಸಿ ಈ ಮೆಥಡ್ ಅಂತೂ. ಮೊದಲು ನಾವು ಬಿಡಿಸ್ಬೇಕು ಅಂತ ತೊಗೊಂಡಿರೋಂಥ ಬೆಳ್ಳುಳ್ಳಿಗಳ ಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೋಣ. ಅಂದರೆ ಒಂದು ಎರಡು ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕು. ಎರಡು ಡ್ರಾಪ್ ಅಷ್ಟು ಹಾಕೊಂಡಾದ್ಮೇಲೆ ಇದನ್ನ ಈ ರೀತಿ ಕಲಸಿಟ್ಕೊಳ್ಳೋಣ. ಕಲಸಿಟ್ಕೊಂಡಾದ್ಮೇಲೆ ಬೆಳ್ಳುಳ್ಳಿಗಳನ್ನ ಒಂದು ಜಾಲ್ರಿ ಸೌಟ್ನಲ್ಲಿ ಇಟ್ಕೊಳ್ಳೋಣ. ಸೌಟ್ನಲ್ಲಿ ಈ ರೀತಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ದಿನ ನಾವು ಗ್ಯಾಸ್ ಸ್ಟೌವ್ ಮೇಲ್ಗಡೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಇದನ್ನ ಬಿಸಿ ಮಾಡ್ಕೊಳ್ಳದೆ ಮೇಲ್ಗಡೆ ಇರುವಂಥ ಸಿಪ್ಪೆಗಳು ಮಾತ್ರ ಸುಡು ಹೋಗಿ ಬಿಸಿ ಮಾಡ್ಕೋಬೇಕು. ತುಂಬ ಹೊತ್ತು ಸುಟ್ಟಾಗ ಒಳಗಡೆ ಇರುವಂಥ ಬೆಳ್ಳುಳ್ಳಿ ಬಿಂದೋಗುತ್ತೆ. ಅದಕ್ಕೋಸ್ಕರ ನೋಡಿ, ಲೈಟಾಗಿ ಈ ರೀತಿ ಸುಟ್ಕೊಂಡು ತೊಗೊಳ್ಳೋಣ. ಈ ಥರ ಸುಟ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತುಂಬಾ ಗರಿ ಗರಿ ಆಗಿಬಿಡುತ್ತೆ. ಇವಾಗ ಇದನ್ನು ಬಿಡಿಸ್ಕೊಳ್ಳೋದು ತುಂಬಾ ಈಸಿನೇ. ನೋಡಿ, ಗಡ್ಡೆ ಚೆನ್ನಾಗಿ ಆರಿದ್ಮೇಲೆ ಬೆಳ್ಳುಳ್ಳಿನ ಬಿಡಿಸಿ ತೋರಿಸ್ತಾ ಇದೀನಿ. ತುಂಬಾ ಈಸಿ ಇದನ್ನು ಬಿಡಿಸೋದಂತೂ. ಅಷ್ಟೇ ಅಲ್ಲದೆ ಈ ಥರ ಬಿಡಿಸ್ಕೊಂಡು ನಾವು ಈ ಬೆಳ್ಳುಳ್ಳಿನ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಅಡುಗೆಯಲ್ಲಿರುವಂಥ ರುಚಿ ಇನ್ನೂ ಜಾಸ್ತಿನೇ ಆಗಿರುತ್ತೆ. ನೋಡಿ, ಬೆಳ್ಳುಳ್ಳಿಯಿಂದ ಸಿಪ್ಪೆನ ಸುಮ್ಮನೆ ಹಾಗೆ ಬಿಡಿಸ್ಕೊಂಡ್ರೆ ಸಾಕು, ಈಸಿಯಾಗಿ ಬಂದ್ಬಿಡುತ್ತೆ, ನಾವು ಕಷ್ಟನೇ ಪಡಬೇಕಾಗಿಲ್ಲ. ಇದರಿಂದ ಎಷ್ಟೇ ಬೆಳ್ಳುಳ್ಳಿ ಇದ್ರೂ ನಾವು ಒಟ್ಟೊಟ್ಟಿಗೆ ಬಿಡಿಸ್ಕೋಬೇಕು ಅಂದಾಗ ತುಂಬಾ ಈಸಿಯಾಗಿ ಚಾಕು ಇಲ್ದೇನೆ, ಅಷ್ಟೇ ಇಲ್ದೇನೆ ನಮ್ಮ ಕೈ ಬೆರಳುಗಳನ್ನ ನೋವಿಸ್ಕೋದೇನೆ, ಉಗುರಿಗೆ ಕೆಲಸ ಕೊಡ್ದೇನೆ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದಾಗ ಈ ಟಿಪ್ಸ್ನ ನೀವು ಮರೀದೇ ಟ್ರೈ ಮಾಡಿ ನೋಡಿ. ಈ ಒಂದು ಪ್ಲಾಸ್ಟಿಕ್ ಬಾಟಲಿಂದ ನಾವು ಗಂಟೆಗಟ್ಟಲೆ ಕಷ್ಟಪಟ್ಟು ಮಾಡುವಂಥ ಕೆಲಸನ ನಿಮಿಷದಲ್ಲೇ ಹಾಗೆ ಆರಾಮಾಗಿ ಮಾಡಿಬಿಡ್ಬೋದು. ಅದು ಹೇಗೆ ಅನ್ನೋ ನೋಡೋಣ. ನೋಡಿ, ಪ್ಲಾಸ್ಟಿಕ್ ಬಾಟಲ್ನ ಅಂದರೆ ಬಾಟಲ್ನ ಅರ್ಧಕ್ಕೆ ನಾನು ಬಿಸ್ಸಾಗಿರುವಂಥ ಚಾಕುವಿಂದ ಕಟ್ ಮಾಡಿ ತೊಗೋತಾ ಇದೀನಿ. ಈ ಥರ ಎರಡು ಪೀಸಾಗಿ ಕಟ್ ಮಾಡಿ ತೊಗೊಂಡಾದ್ಮೇಲೆ ಮೇಲ್ಗಡೆ ಇರುವಂಥ ಭಾಗನ ಹಾಗೆ ಇಟ್ಕೊಳ್ಳೋಣ. ಇನ್ನು ಕೆಳಗಡೆ ಇದೆಯಲ್ಲ, ಇದನ್ನು ನಾವು ರಿವರ್ಸ್ ಮಾಡಿ ಇಟ್ಕೊಂಡು ಇದ್ರ ಮೇಲ್ಗಡೆ ಹೋಲ್ಸ್ ಹಾಕೋತಾ ಇದೀನಿ. ಅಂದರೆ ಬಿಸ್ಸಾಗಿರುವಂಥ ಚಾಕುವಿಂದನೇ ಈ ರೀತಿ ಹೋಲ್ಸ್ ಹಾಕೋತಾ ಇದೀನಿ. ಈ ರೀತಿ ಹೋಲ್ಸ್ ಹಾಕೊಂಡಾದ್ಮೇಲೆ ಇವಾಗ ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ನಾವು ಪಾತ್ರೆ ತೊಳೆಯುವಂಥ ಸಿಂಕ್ ಪೈಪ್ನಲ್ಲಿ ಏನಾದರೂ ಒಂದು ಸ್ಟ್ರಕ್ ಆದಾಗ ಈ ಥರ ವಾಟರ್ ಅನ್ನೋದು ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ, ಇದು ಹೋಗೋದೇ ಇಲ್ಲ. ಇದನ್ನು ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ಬಿಟ್ಟಾಗ ಇದ್ರ ಹತ್ರ ಜಿರಳೆಗಳು ಸೊಳ್ಳೆಗಳು ಇವೆಲ್ಲನೂ ತುಂಬ ಓಡಾಡ್ತಿರುತ್ತೆ. ಸಿಂಕ್ನಲ್ಲಿರುವಂಥ ವಾಟರ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದಾಗ ಕಷ್ಟಪಟ್ಟು ತುಂಬ ಹೊತ್ತು ತೊಗೊಂಡು ಸಿಂಕ್ ಪೈಪೆಲ್ಲ ರಿಮೂವ್ ಮಾಡಿ ಅದರಲ್ಲಿರುವಂಥ ವೇಸ್ಟ್ ಎಲ್ಲ ನಾವು ತೆಗೆದು ಮತ್ತೆ ಫಿಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಕಟ್ ಮಾಡ್ಕೊಂಡಿರುವಂಥ ವಾಟರ್ ಬಾಟಲ್ ಇದ್ರೆ ಸಾಕು, ಇನ್ನು ಆ ರೀತಿ ಎಲ್ಲ ಕಷ್ಟಪಡಬೇಕಾಗಿಲ್ಲ. ನೋಡಿ, ಈ ಬಾಟಲಿಂದ ಈ ರೀತಿ ಟ್ಯಾಪ್ ಮಾಡ್ಕೊಂಡ್ರೆ ಸಾಕು, ಈ ಬ್ಲಾಕೇಜ್ ಎಲ್ಲ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ಈ ಪೈಪ್ನಲ್ಲಿರುವಂಥ ವಸ್ತುಗಳು ಎಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರಕ್ ಆಗಿದ್ರು ಈ ಬಾಟಲಿಂದ ಬರುವಂಥ ಪ್ರೆಷರಿಂದ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ನಾವು ವೇಸ್ಟ್ ಅಂತ ಬಿಸಾಕುವಂಥ ವಾಟರ್ ಬಾಟಲ್ ಒಂದು ವಾಕ್ಯೂಮ್ ಥರ ಕೆಲಸ ಮಾಡೋದ್ರಿಂದ ಯಾವಾಗೆಲ್ಲ ನಮ್ಮ ಸಿಂಕಲ್ಲಿ ಬ್ಲಾಕೇಜ್ ಆಗುತ್ತೋ ಅವಾಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಇನ್ನು ಈ ಬಾಟಲ್ನ ಈ ರೀತಿ ಉಪಯೋಗಿಸ್ಕೊಂಡಾದ್ಮೇಲೆ ಕೊನೆಯಲ್ಲಿ ನಾವು ಈ ಬಾಟಲ್ನ ಈ ಸಿಂಕ್ನಲ್ಲಿ ಈ ರೀತಿ ಮುಚ್ಚಿಟ್ಕೊಳ್ಳೋದ್ರಿಂದ ಸಿಂಕಿಂದ ಯಾವುದೇ ರೀತಿ ಬ್ಯಾಟ್ಸ್ಮೆಲ್ ಬರೋದಿಲ್ಲ,
ಅಷ್ಟೇ ಅಲ್ಲಿ ಸಿಂಕ್ ಪೈಪಿಂದ ಜಿರಳೆಗಳಾಗಲಿ ಅಥವಾ ಸೊಳ್ಳೆಗಳಾಗಲಿ ಇದ್ಯಾವುದು ಕೂಡ ಬರೋದಿಲ್ಲ. ಇನ್ನು ಈ ಬಾಟಲ್ನ ಕೆಳಗಡೆ ಭಾಗನ ನಾವು ಹೋಲ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಈ ರೀತಿ ಮೂಲೆ ಇಟ್ಕೊಂಡು ನಾವು ಸಿಂಕ್ನಲ್ಲಿ ಹಾಕಬೇಕಾಗಿರುವಂಥ ಕಸನೆಲ್ಲ ಇದರಲ್ಲಿ ಹಾಕಿಟ್ಕೊಂಡಾಗ ನೀರು ಮಾತ್ರ ಡ್ರೈನ್ ಆಗಿ ಕಸ ಎಲ್ಲ ಇದರಲ್ಲೇ ಉಳ್ಕೊಂಡ್ಬಿಡ್ತೀವಿ ನೋಡಿ. ಇನ್ನು ಈ ಕಸನ ನಾವು ಈಸಿಯಾಗಿ ತೆಗೆದಾಕ್ಬಿಡ್ಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಮರೀದೇ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಒಂದು ಈರುಳ್ಳಿ ತೊಗೊಂಡಿನಿ, ಇದ್ರ ಮೇಲ್ಗಡೆ ಇರುವಂಥ ದಪ್ಪ ಸಿಪ್ಪೆನ ಮಾತ್ರ ಕಟ್ ಮಾಡಿ ತೊಗೋತಾ ಇನಿ. ಈ ಸಿಪ್ಪೆ ಆಲ್ರೆಡಿ ಅರ್ಧಂಬರ್ಧ ಒಣಗಿದೆ, ಇದನ್ನು ನಾವು ಅಡುಗೆಗಂತೂ ಯೂಸ್ ಮಾಡೋದಿಲ್ಲ, ಆದರೆ ಈ ಟಿಪ್ಸ್ಗಂತೂ ನಾವು ಖಂಡಿತವಾಗ್ಲೂ ಬಳಸ್ಕೋಬೋದು. ನೋಡಿ, ತೊಗೊಂಡಿರುವಂಥ ಈರುಳ್ಳಿ ಸಿಪ್ಪೆನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ತೊಗೋತಾ ಇನಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋತಾ ಇನಿ. ನಾವು ಬಜ್ಜಿ ಪೌಡರ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಬೇಕಿಂಗ್ ಸೋಡಾನ ಸ್ವಲ್ಪ ಹಾಕೋತಾ ಇನಿ. ನೆಕ್ಸ್ಟ್ ಇದರಲ್ಲಿ ಫೇಸ್ ಪೌಡರ್ನ ಹಾಕೋತಾ ಇನಿ. ಮನೆಗಿರುವಂಥ ಫೇಸ್ ಪೌಡರ್ ಯಾವುದೇ ಇರ್ಬೋದು, ಅದನ್ನು ಸ್ವಲ್ಪ ಇದರಲ್ಲಿ ಹಾಕೋಣ. ನಾವು ಇದರಲ್ಲಿ ಹಾಕಿರುವಂಥ ಬೇಕಿಂಗ್ ಸೋಡಾ ಹಾಗೂ ಪೌಡರು ಈರುಳ್ಳಿಗೆ ಚೆನ್ನಾಗಿ ಮೆತ್ಕೊಳ್ಳೋ ಹಾಗೆ ಕಲಸಿ ತೊಗೋಣ. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗ ನಮ್ಮ ಕಿಚನಲ್ಲಿ ಇರುವಂಥ ಸಿಂಕ್ನಲ್ಲಿ ಹಾಗೂ ಗ್ಯಾಸ್ ಸ್ಟೋವ್ ಹತ್ರ ಇಟ್ಟು ಯೂಸ್ ಮಾಡ್ಕೋಣ. ನಾವು ಕಿಚನ್ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಈ ಸಿಂಕ್ ಹತ್ರ ಹಾಗೂ ಗ್ಯಾಸ್ ಸ್ಟೋವ್ ಹತ್ರ ಜಿರಳೆಗಳನ್ನು ಓಡಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲದೆ ಸಿಂಕ್ ಪೈಪ್ನಲ್ಲಿ ಕೆಲವೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ಹಾಗೆ ಇರೋದ್ರಿಂದ ಜಿರಳೆಗಳ ಜೊತೆಗೆ ಸೊಳ್ಳೆಗಳು ಕೂಡ ಯಥೇಚ್ಛವಾಗಿರುತ್ತೆ. ಇದನ್ನೆಲ್ಲ ಹೋಗಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಟ್ ಮಾಡಿ ರೆಡಿ ಮಾಡಿಕೊಂಡಿರೋಂಥ ಈರುಳ್ಳಿನ ಇಲ್ಲಿ ಇಟ್ಕೊಳ್ಳೋಣ. ಈರುಳ್ಳಿನಲ್ಲಿ ಸಲ್ಫರ್ ಅಂಶ ಅನ್ನೋದು ಹೆಚ್ಚಾಗಿರೋದ್ರಿಂದ ಇದರಿಂದ ಬರುವಂಥ ವಾಸನೆ ಕೆಲವೊಂದು ಇನ್ಸೆಕ್ಟ್ಸ್ಗೆ ಅಂದರೆ ಜಿರಳೆಗಳಿಗಾಗಲಿ ಸೊಳ್ಳೆಗಳಿಗಾಗಲಿ ಇಷ್ಟ ಆಗದಿರೋದ್ರಿಂದ ಮನೆ ಬಿಟ್ಟು ಹೊಟ್ಟೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಇದನ್ನೇನಾದರೂ ಜಿರಳೆಗಳು ತಿಂತು ಅಂದಾಗ ಅದರ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿ ಅಲ್ಲೇ ಸಾಯೋದು ಕೂಡ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ನೈಟ್ ಹೊತ್ತಲ್ಲಿ ಜಿರಳೆಗಳು ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ಇಟ್ಕೋತಾ ಇನಿ. ಕಿಚನ್ ಹತ್ರ ಇರೋ ಗ್ಯಾಸ್ ಸ್ಟೋವ್ ಹತ್ರ ಹಾಗೆ ಕೆಲವೊಂದು ಬಾಕ್ಸ್ಗಳ ಹತ್ರ ಕೂಡ ಓಡಾಡುತ್ತಲ್ವಾ, ಅಲ್ಲೂ ಸಹ ಇದನ್ನ ಇಟ್ಕೋತಾ ಇನಿ. ಅಷ್ಟೇ ಅಲ್ಲದೆ ಕಿಟಕಿ ಹತ್ರ ಇದನ್ನ ಇಟ್ಕೊಳ್ಳೋದ್ರಿಂದ ಇಲ್ಲಿಂದ ಬರುವಂಥ ಜಿರಳೆಗಳಾಗಲಿ ಸೊಳ್ಳೆಗಳಾಗಲಿ ಯಾವುದು ಕೂಡ ಬರೋದಿಲ್ಲ. ಈ ಟಿಪ್ಸ್ನ ನೀವು ಮರೀದೇ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಇಷ್ಟ ಆಯಿತೋ ಇಲ್ವೋ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ, ಸ್ವಲ್ಪ ತುಪ್ಪನ ಕೈ ಬೆರಳಿಂದ ಇಷ್ಟು ತಗೊಂಡು ಇದನ್ನು ನಾವು ಹಾಲು ಕಾಯಿಸ್ತೀವಲ್ಲ, ಹಾಲಿನ ಪಾತ್ರೆ ಸುತ್ತನೂ ಇದನ್ನ ಹಚ್ಕೋಬೇಕಾಗತ್ತೆ. ಈ ಥರ ನಾವು ಹಚ್ಚಿಟ್ಕೊಂಡು ಹಾಲನ್ನ ಕಾಯಿಸೋದ್ರಿಂದ ಹಾಲನ್ನ ಎಷ್ಟೊತ್ತು ಕಾಯಿಸ್ಕೊಂಡ್ರೂ ಹಾಲು ಉಕ್ಕಿ ಆಚೆ ಬರೋದಿಲ್ಲ. ಕೆಲವೊಂದ್ಸಲ ನಾವು ಮೊಸರಿಗೆ ಅಂತ ಹಾಲನ್ನ ತುಂಬ ಹೊತ್ತು ಕಾಯಿಸ್ತಾ ಇರ್ತೀವಲ್ವ, ಅವಾಗ ನಾವು ಗ್ಯಾಸ್ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಾಯಿಸ್ಕೊಂಡಾಗ ಹಾಲು ಅನ್ನೋದು ಉಕ್ಕಿ ಆಚೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಈ ಪಾತ್ರೆನ ಕ್ಲೀನ್ ಮಾಡೋದಂತೂ ಇನ್ನೂ ಸುಲಭನೇ. ನೆಕ್ಸ್ಟ್ ಟಿಪ್ನಲ್ಲಿ ಇನ್ವಿಟೇಷನ್ ಕಾರ್ಡನ್ನು ತೊಗೊಂಡೇನಿ. ಇನ್ವಿಟೇಷನ್ ಕಾರ್ಡ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಸ್ವಲ್ಪ ತಿಕ್ಕಾಗಿರುವಂಥ ಪೇಪರ್ನ ಯೂಸ್ ಮಾಡ್ಕೋಣ. ಈ ಥರ ನಾವು ಇನ್ವಿಟೇಷನ್ ಕಾರ್ಡನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಏನಲ್ಲ, ಇನ್ವಿಟೇಷನ್ ಕಾರ್ಡನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಎರಡು ಕಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಸೈಡ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಓಪನ್ ಮಾಡಿಕೊಂಡು ಈ ರೀತಿ ಅದನ್ನು ಮಧ್ಯಕ್ಕೆ ಪುಷ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಇದಾದಮೇಲೆ ಇದ್ರ ಕೆಳಗಡೆ ಇರೋವಂಥ ಕಾರ್ನರ್ನ ಒಟ್ಟಿಗೆ ಸೇರಿಸ್ತಾರ ಈ ರೀತಿ ನಾವು ಫೋಲ್ಡ್ ಮಾಡಿ ತೊಗೋಬೇಕು. ಎರಡು ಕಡೆ ಅಂದರೆ ಹಿಂದ್ಗಡೆ ಮುಂದ್ಗಡೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ, ಕೆಳಗಡೆ ಇರೋವಂಥ ಎಕ್ಸ್ಟ್ರಾ ನಾವು ಮಡಚಿ ತೊಗೋಬೇಕು. ಇದಾದಮೇಲೆ ಇದನ್ನು ಓಪನ್ ಮಾಡಿದ್ರೆ ಸಾಕು, ನಮಗೆ ಒಂದು ಬಾಕ್ಸ್ ಶೇಪಲ್ಲಿ ಸಿಗುತ್ತೆ. ಈ ಥರ ಬಾಕ್ಸನ್ನು ರೆಡಿ ಮಾಡಿಕೊಂಡು ನಮ್ಮ ಮನೇಲಿರುವಂಥ ಚಿಕ್ಕ ಚಿಕ್ಕ ಐಟಮ್ಗಳನ್ನೆಲ್ಲ ನಾವು ಇದರಲ್ಲಿ ಹಾಕಿಟ್ಕೋಬೋದು. ನೋಡಿ, ಇದೇ ಥರನೇ ಇನ್ನೊಂದು ಬಾಕ್ಸ್ನ ಕೂಡ ಮಾಡಿ ತೋರಿಸಿನಿ. ಈ ಬಾಕ್ಸ್ನ ಸೈಡಲ್ಲಿರುವಂಥ ಎಕ್ಸ್ಟ್ರಾ ಪೇಪರ್ ನಮಗೇನಾದರೂ ಇಷ್ಟ ಆಗಿಲ್ಲ ಅಂದಾಗ ಇದನ್ನು ನಾವು ಗಮ್ ಹಾಕಿ ಅಥವಾ ಸ್ಟ್ಯಾಪ್ಲರಿಂದ ಸ್ಟಿಕ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ನಾನು ಟೈಲರಿಂಗ್ ಯೂಸ್ ಮಾಡುವಂಥ ಹುಕ್ಸ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರೆದೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬೈ.